Good morning friends, hey Githira Andrew. Hope you're all good. Today I want to share with you one magical hair oil. Actually idu nanu regular use maduvanta hair oil. Okay friends, iga nanu ondu paatra ittidini adu swalpa heat ad nantara adakke coconut oil anna haakta idini. 1 liter ide coconut oil idu. ನಾನೀಗ ಆಯಿಲ್ ಹಾಕಿದ್ದೀನಿ, ಅದು ಸ್ವಲ್ಪ ಮಟ್ಟಿಗೆ ಹೀಟ್ ಆಗಲಿ. ಆ ಹೀಟ್ ಆಗೋ ಅಷ್ಟರಲ್ಲಿ ನಾವು ನೀಮ್ ಲೀಫ್ ಉಂಟಲ್ಲ, ಈ ನೀಮ್ ಲೀಫನ್ನು ಹೀಗೆ ಡೈರೆಕ್ಟಾಗಿ ಹಾಕೋದಕ್ಕಿಂತ ಇದನ್ನು ಸ್ವಲ್ಪ ಕುಟ್ಟಿ ಹಾಕಿದ್ರೆ ಬೇಗ ಅದಕ್ಕೆ ನಮಗೆ ಅದರಲ್ಲಿರುವಂಥ ಅಂಶ ಎಣ್ಣೆಯಲ್ಲಿ ಬೇಗ ಸೇರಿಕೊಳ್ಳುತ್ತೆ. ಸೊ ಬೇಗ ಮೆಡಿಸಿನ್ ಕ್ರಿಯೇಟ್ ಆಗುತ್ತೆ. ಇದನ್ನೀಗ ತೆಗೆದಿದ್ದೀನಿ, ಇದು ಸ್ವಲ್ಪ ಕುಟ್ಟುತ್ತೀನಿ. ಎಣ್ಣೆ ಹೀಟ್ ಆಗ್ತಾ ಇದೆ, ಈಗ ಹೀಟ್ ಆಗೋ ಜೊತೆಗೇನೆ ನಾವು ಇದನ್ನೆಲ್ಲ ಐಟಮ್ಗಳನ್ನ ಹಾಕೋಣ. ಈಗ ನೋಡಿ ಎಲೆಗಳನ್ನ ಸ್ವಲ್ಪ ಕುಟ್ಟಿದ್ದೀನಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಅದರ ಜೊತೆಗೆ ನೆಲ್ಲಿಕಾಯಿ ಅಥವಾ ಆಮ್ಲ, ಆಮೇಲೆ ದಾಸವಾಳದ ಹೂ ಮತ್ತೆ ದಾಸವಾಳದ ಎಲೆ. ಅಲೋವೆರಾ ಜೆಲ್ ಉಂಟಲ್ಲ, ಇದನ್ನ ನಾವು ಇದ್ರ ಜೊತೆಗೇನೆ ಹಾಕೋದು ಬೇಡ. ಇದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕಾದ ನಂತರ ಆಮೇಲೆ ಅಲೋವೆರಾ ಜೆಲ್ನ ಹಾಕೋಣ. ಈಗ ಇದ್ರ ಜೊತೆಗೆ ಒಂದು 2-3 ಸ್ಪೂನ್ ಅಷ್ಟು ಮೆಂತ್ಯ. ಇದು ನಿಮಗೆ ತಂಪಾಗುತ್ತೆ, ಸೂತ್ನಿಂಗ್ ಕೊಡುತ್ತೆ ಹೇರ್ಗೆ, ಮತ್ತೆ ತಲೆಗೆ ಕೂಡ ತಂಪಾಗುತ್ತೆ. ಸೊ 2-3 ಸ್ಪೂನ್ ಅಷ್ಟು ಮೆಂತ್ಯ ಹಾಕೋಣ. ಒಂದು ಸ್ಪ್ಯಾಚುಲ ತಗೊಂಡು ಅದನ್ನು ಮಿಕ್ಸ್ ಮಾಡುವ. ತುಂಬಾ ಅದ್ಭುತವಾದ ಹೇರ್ ಆಯಿಲ್ ಪ್ರಿಪೇರ್ ಆಗ್ತಾ ಇದೆ ಫ್ರೆಂಡ್ಸ್. ಎಲ್ಲರೂ ಖಂಡಿತವಾಗಿಯೂ ಟ್ರೈ ಮಾಡಿ. ಇದು ನಿಮಗೆ ಯಾವುದೇ ಕೆಮಿಕಲ್ ಮಿಕ್ಸ್ಡ್ ಅಲ್ಲ, ಅಥವಾ ಯಾವುದೇ ಸೈಡ್ ಎಫೆಕ್ಟ್ ಆಗುವಂಥದ್ದೇನೂ ಅಲ್ಲ. ನಮ್ಮ ಅಮ್ಮ ಕೂಡ ಇದನ್ನೇ ಮಾಡಿ ನಮ್ಗೆ ಹಚ್ತಾ ಇದ್ರು, ನಾವು ಕೂಡ ಕಲ್ತ್ಕೊಂಡು ನಾವು ಕೂಡ ಈಗ ಇದನ್ನೇ ತಯಾರು ಮಾಡಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನಾನು ನನ್ನ ಹೇರ್ಗೆ. ಫುಲ್ ಹೀಟ್ ಕೊಟ್ಟು ಎಣ್ಣೆನ ಕಾಯಿಸ್ಬಾರ್ದು ಯಾವತ್ತೂ. ಸಿಮ್ಮಲ್ಲೇ ಇದ್ದು ಅದು ನಿಧಾನವಾಗಿ ಇದರಲ್ಲಿರುವಂಥ ಮೆಡಿಸಿನ್ಸ್ ವ್ಯಾಲ್ಯೂ ಎಲ್ಲ ನಮಗೆ ಎಣ್ಣೆಯಲ್ಲಿ ಸೇರ್ಕೊಳ್ಬೇಕು. ಸೊ ಅದಕ್ಕೆ ಸಿಮ್ಮಲ್ಲೇ ಇಟ್ಟು ಎಣ್ಣೆನ ಕಾಯಿಸ್ಬೇಕು. ಇನ್ನು ನಾವು ಹಾಕಿರುವಂಥ ಎಲ್ಲ ಐಟಮ್ಗಳು ಫುಲ್ಲು
ಫ್ರೈ ಆಗೋವರೆಗೂ ಐ ಮೀನ್ ಒಂದು 15 to 20 ಮಿನಿಟ್ಸ್ ಕಾಯಿಸ್ಬೇಕು, ಆದರೆ ಸಿಮ್ಮಲ್ಲೇ ಇರಬೇಕು. ಬೇಗ ಕಾಯಲಿ, ಬೇಗ ನಮಗೆ ಎಣ್ಣೆ ಪ್ರಿಪೇರ್ ಆಗಲಿ ಅಥವಾ ಕಲರ್ ಬಿಡಲಿ ಅಂತೇಳಿ ನಾವು ಹೀಟ್ ಕೊಡಬಾರ್ದು. ಅದು ಆಗ ನಮಗೆ ಅದು ಅದರಲ್ಲಿರೋ ನಾವು ಹಾಕಿರೋಂಥ ಐಟಮ್ಗಳು ಮೆಡಿಸಿನ್ ಬಿಡೋದಿಲ್ಲ, ಬಟ್ ಅದ್ರ ಬದಲಾಗಿ ಅದು ಫುಲ್ಲು ರೋಸ್ಟ್ ಆಗ್ತಾ ಹೋಗುತ್ತೆ. ಸೊ ರೋಸ್ಟ್ ಆಗಲಿಕ್ಕೆ ಬಿಡಬಾರ್ದು, ನಿಧಾನವಾಗಿ ಅದನ್ನು ಕಾಯಿಸ್ಬೇಕು. ಎಣ್ಣೆಯ ಜೊತೆಗೆ ಈ ಐಟಮ್ಗಳನ್ನ ನಾವು ಕಾಯಿಸ್ಬೇಕು. ಓಕೆ, ಇದು ಸ್ವಲ್ಪ ನೋಡಿ ಕುದಿ ಬರ್ತಾ ಇದೆ ಆಯಿಲ್, ಆಯಿಲ್ ಕುದಿ ಬರ್ತಾ ಇದೆ, ಲೈಕ್ ಬಬಲ್ಸ್ ಬರ್ತಾ ಇದೆ ಇಲ್ಲಿ. ಇವಾಗ ನಾವು ಅಲೋವೆರಾ ಪೀಸಸ್ನ ಆ್ಯಡ್ ಮಾಡೋಣ. ಅಲೋವೆರಾ ಪೀಸಸ್ ಹಾಕುವಂಥ ಐಟಮ್ಗಳೆಲ್ಲ ಹಾಕಿ ಆಗಿದೆ, ಇದನ್ನು ಬಾಯ್ಲ್ ಹಾಕ್ಬೇಕಷ್ಟೆ. ಓಕೆ ಫ್ರೆಂಡ್ಸ್, ಈಗ ಇದು 15 ಮಿನಿಟ್ಸ್ ಆಗಿದೆ ಎಣ್ಣೆ ಕಾಯ್ಲಿಕ್ಕಿಟ್ಟು. ಈಗ ಇದು ನಮಗೆ ಎಣ್ಣೆ ಕಾಯ್ದಿದೆ, ಲೈಕ್ ಮೆಡಿಸಿನ್ಸ್ ವ್ಯಾಲ್ಯೂ ಎಲ್ಲ ಆಯಿಲ್ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ. ನಾವು ಹಾಕಿದಂಥ ಐಟಮ್ಗಳೆಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಯಾವುದೇ ಫ್ರೈ ಆಗಲಿಲ್ಲ, ನಿಮಗೆ ಬರ್ನ್ ಆಗಿಲ್ಲ, ಕಾಣಿಸ್ತಾ ಇದೆಯಾ ಲೈಟ್ ಹಾಗೆ ಗ್ರೀನಿಶ್ ಆಗೇ ಇದೆ ನೋಡಿ. ಪ್ರತಿಯೊಂದು ಕೂಡ ನಾವೇನು ಹಾಕಿದ್ವೋ ಅದು ಐಟಮ್ಗಳು ಹಾಗೆ ಇದೆ, ಯಾವುದೇ ನಿಮಗೆ ರೋಸ್ಟ್ ಆಗಿಲ್ಲ, ಇದು ಗ್ರೀನಿಶ್ ಆಗಿ ಇದೆ ಅಂತಂದರೆ ನಮಗದು ಮೆಡಿಸಿನ್ಸ್ ವ್ಯಾಲ್ಯೂ ನೀಟಾಗಿ ಬಿಟ್ಕೊಂಡಿದೆ ಅಂತ ಅರ್ಥ. ಅದು ನಮಗೆ ಬ್ರೌನ್ ಕಲರ್ ಅಥವಾ ಫುಲ್ಲು ಸೀದೋಗಿರೋ ಹಾಗೆ ಕಾಣ್ತಾ ಇದ್ರೆ ಅದು ಎಣ್ಣೆಯಲ್ಲಿ ಎಣ್ಣೆ ಸೀದೋಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದೇನೇ ಆಗಿಲ್ಲ, ನೀಟಾಗಿ ಎಣ್ಣೆಯಲ್ಲಿ ಮೆಡಿಸಿನ್ಸ್ ವ್ಯಾಲ್ಯೂ ಬಿಟ್ಕೊಂಡಿದೆ. ಸೊ ನಾನು ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ನ. ಓಕೆ, ಈಗ ಈ ಎಣ್ಣೆನ ಇಮಿಡಿಯೇಟ್ಲಿ ನಾವು ಕಂಟೈನರ್ಗೆ ಶಿಫ್ಟ್ ಮಾಡೋ ಹಾಗಿಲ್ಲ, ಇದನ್ನು ನಾವು 8 to 10 ಅವರ್ಸ್, ಅಟ್ಲೀಸ್ಟ್ 8 ಅವರ್ಸ್ ಆದರೂ ಇದು ಹೀಗೆ ಇರಬೇಕು. ಮಾರ್ನಿಂಗ್ ಲೈಕ್ ನೀವು ಮಾರ್ನಿಂಗ್ ಪ್ರಿಪೇರ್ ಮಾಡಲಿಕ್ಕೆ ಇಟ್ಟರೆ ಎಣ್ಣೆನ ಈವ್ನಿಂಗ್ವರೆಗೂ ಹಾಗೆ ಬಿಡಿ. ಸಂಜೆ ಒಂದು 6-7 ಗಂಟೆಗೆ ನೀವು ಕಂಟೈನರ್ಗೆ ಕೂಲ್ ಆಗಿರುತ್ತೆ, ಆಮೇಲೆ ಇದನ್ನೇ ಶಿಫ್ಟ್ ಮಾಡ್ಬೋದು. ಅಥವಾ ನೀವು ಈವ್ನಿಂಗ್ ಪ್ರಿಪೇರ್ ಮಾಡಿದ್ರೆ ಆಫ್ಟರ್ ದಟ್ ಮಾರ್ನಿಂಗ್ ನೀವು ಇದನ್ನು ಬೇರೆ ಕಂಟೈನರ್ಗೆ ಶಿಫ್ಟ್ ಮಾಡ್ಬೋದು. ಇದನ್ನು ಹೀಗೆ ಬಿಡೋದ್ರಿಂದ ಇನ್ನೂ ನಿಮಗೆ ಆಯಿಲ್ ಪವರ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ. ಇಮಿಡಿಯೇಟ್ಲಿ ನೀವು ಶಿಫ್ಟ್ ಮಾಡಬೇಡಿ, ಈಗ ಇದು ಬಾಯ್ಲ್ಡ್ ಆಗಿದೆ ಅಲ್ಲ, ಹೀಗೆ ಬಾಯ್ಲ್ಡ್ ಆಗಿ ಕೂಲ್ ಆಗಿ ಹಾಗೆ ಬಿಟ್ಟರೆ ಅದರಲ್ಲಿರುವಂಥ ಮೆಡಿಸಿನ್ ವ್ಯಾಲ್ಯೂ ಇನ್ನೂ ಚೆನ್ನಾಗಿ ನಮಗೆ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಹೋಗುತ್ತೆ. ಸೊ ಇದನ್ನು ನಾನು ಕೂಲ್ ಆಗಲಿಕ್ಕೆ ಇಡ್ತೀನಿ, ಇದನ್ನು ನಾನು ನಾಳೆ ಮಾರ್ನಿಂಗ್ ತೆಗಿತೀನಿ. ಈಗ ಈವ್ನಿಂಗ್ ಆಗ್ತಾ ಇದೆ ಲೈಕ್ ಅದು, ಸೊ ಅದಕ್ಕೋಸ್ಕರ ನಾಳೆ ಮಾರ್ನಿಂಗ್ ಇದನ್ನು ನಾನು ಬೇರೆ ಬಾಟಲ್ಗೆ ಶಿಫ್ಟ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ ನೋಡಿ, ಈಗ ಎಣ್ಣೆ ಎಲ್ಲ ಕೂಲ್ ಆಗಿದೆ, ಇದನ್ನು ನಾನು ಬೇರೆ ಕಂಟೈನರ್ಗೆ ಶಿಫ್ಟ್ ಮಾಡ್ತೀನಿ. ಅದನ್ನು ನಾನು ಈ ಥರ ಜಾಲ್ರಿ ತಗೊಂಡು ಜಾಲ್ರಿ ಮಾಡಬೇಕಾಗುತ್ತೆ. ಎಣ್ಣೆಯ ಒಳಗೆ ಇರೋಂಥ ಎಲ್ಲ ಕರಿಬೇವು, ಬೇವಿನ ಎಲೆ, ಮೆಂತ್ಯ ಅದನ್ನೆಲ್ಲ ನೀವು ಈ ಥರ ಜಾಲ್ರಿ ಮಾಡಬೇಕು. ನೀಟಾಗಿ ಅದನ್ನು ಸೋಸ್ಕೊಂಡು ಬೇರೆ ಕಂಟೈನರಲ್ಲಿ ಹಾಕಿ ಇಟ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು. ನೀವು 1 ಲೀಟರ್ ಎಣ್ಣೆನ ಈ ರೀತಿ ಪ್ರಿಪೇರ್ ಮಾಡಿಕೊಂಡ್ರೆ 3 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು ನೀವು ಆಯಿಲ್ನ. ಎಷ್ಟು ಚೆನ್ನಾಗಾಗಿದೆ ನೋಡಿ ಆಯಿಲ್. ಕರಿಬೇವು, ಮೆಂತ್ಯದ್ದೆಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು. ಆನಂತರ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಫಸ್ಟು ಇದನ್ನು ಡೈರೆಕ್ಟಾಗಿ ಬಾಟಲ್ಗೆ ಹಾಕಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟು ಲೋಟಕ್ಕೆ ಹಾಕ್ಕೊಂಡು ಆಯಿಲ್ನ, ಆಮೇಲೆ ನಾವು ಬಾಟಲ್ಗೆ ಫಿಲ್ ಮಾಡ್ಬೋದು. ನಾನು ಪ್ರಿಪೇರ್ ಮಾಡ್ಕೊಂಡಿದ್ದು ಆಯಿಲ್ ಎಲ್ಲ ಆಗೋಗಿತ್ತು, ಆಗಲೇ ಒಂದು 15 ದಿನ ಆಯಿತು ಖಾಲಿಯಾಗಿ.
ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ, ಸೊ ಇವಾಗ ಮಾಡ್ತಾ ಇದ್ದೀನಿ ನಾನು ಕೂಡ. ಈಗ ಮಾಡಿ ಆದ ನಂತರ ನಾನು ಹಚ್ಕೋಬೇಕು. ಹಚ್ಕೊಂಡು ಒಂದು 2 hours ಬಿಟ್ಟ ನಂತರ ನೀವು ಸ್ನಾನ ಮಾಡ್ಬೋದು. ನಂತರ ಒಂದು ಬಾಟ್ಲು ತಗೊಳ್ಳಿ, ಒಳಗಡೆ ನೀರು ಏನು ಇರಬಾರ್ದು, ಆ ಥರ ಒಂದು ಕ್ಲೀನಾಗಿರೋ ಬಾಟಲ್ ತಗೊಂಡು ಬಾಟಲ್ಗೆ ಎಣ್ಣೆನ ಹಾಕಿ ಇಟ್ಕೋಬೋದು ನಾವು. ಬೇಕಾದರೆ ನೀವು ಎಣ್ಣೆ ಒಳಗಡೆ ಒಂದು ಸ್ಪೂನು ಮೆಂತ್ಯನೂ ಕೂಡ ಹಾಕಿ ಇಟ್ಕೋಬೋದು. ಅದು ನೆನೀತಾ ಇದ್ದಾಗೆ ಅದು ನೆನ್ಕೊಂಡಿರ್ತದೆ, ಅದರಲ್ಲಿರುವಂಥ ಅಂಶ ಎಣ್ಣೆಯಲ್ಲಿ ಮತ್ತೆ ಬಿಟ್ಕೊಳ್ತದೆ. ಆಗ ನಮಗೆ ಅದು ಇನ್ನೂ ತಂಪಾಗುತ್ತೆ, ತಲೆಯೆಲ್ಲ ತಲೆನೋವು ಸ್ಟ್ರೆಸ್ ಅದೆಲ್ಲ ಕಡಿಮೆ ಆಗುತ್ತೆ ನಮಗೆ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ರೀತಿ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಜಸ್ಟ್ 1 month ಅಪ್ಲೈ ಮಾಡಿ ನೋಡಿ, ನಿಮ್ಗೇ ರಿಸಲ್ಟ್ ಗೊತ್ತಾಗುತ್ತೆ ಹೇಗಿದೆ ಅಂತೇಳಿ. ನನ್ನ ಹೇರ್ ಆಯಿಲ್ ರೆಡಿ ಆಗಿದೆ, ನೀವು ಕೂಡ ಇದನ್ನು ಟ್ರೈ ಮಾಡಿ ಅಲ್ಲ ಹಚ್ಕೊಳ್ಳಿ. ನಿಮಗೂ ಕೂಡ ಹೆಲ್ದಿ ಹೇರ್, ಹೆಲ್ದಿ ಸ್ಕಾಲ್ಪ್, ಹೆಲ್ದಿ ಆಗಿರುವಂಥ ಕೂದಲು ನಿಮ್ಮದಾಗತ್ತೆ. ತುಂಬ ಚೆನ್ನಾಗಾಗಿದೆ ನೋಡಿ ಆಯಿಲ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಕೂಡ ಈ ಎಣ್ಣೆನ ಪ್ರಿಪೇರ್ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.